ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣಪತಿಗೆ ಗಜಾನನ ಅನ್ನೋ ಹೆಸರು ಬಂದಿರೋದು ನಮಗೆಲ್ಲ ತಿಳಿದಿರೋ ಹಾಗೆ ಕಥೆಯ ಪ್ರಕಾರ ಶಿವ ಆನೆಯ ಮುಖವನ್ನ ತಂದು ಗಣಪತಿಗೆ ಜೋಡಿಸಿರೋದ್ರಿಂದ ಗಜಾನನ ಆದ ಅಂತ ಅನ್ಕೊಂಡಿದೀವಿ. ಆದ್ರೆ ಇದರ ಹಿಂದೆ ಉದ್ದೇಶ ಹೊಂದಿದೆ. ಅದೇನಂದ್ರೆ ಹಿಂದೆ ಗಜಾಸುರನ ವಧೆಗಾಗಿ ಗಣಪತಿಯನ್ನ ಗಜಾನನ ಅಂತ ಕರಿತೀವಿ. ಈ ಗಜಾನನ ಅನ್ನೋ ಹೆಸರು ಬಂದಿರೋದು ಶಿವ ಮಗನಿಗೆ ಆನೆಯ ತಲೆಯನ್ನ ತಂದಿಟ್ಟಿದ್ದಕ್ಕೆ ಅವನು ಗಜಾನನ ಆದ ಅಂತ ಎಲ್ಲರಿಗೂ ತಿಳಿದಿದೆ. ಆದ್ರೆ ಇದ್ರ ಹಿಂದಿನ ಉದ್ದೇಶ ಬೇರೆ ಇದೆ. ಹಿಂದೆ ಗಜಾಸುರನ ವಧೆಯ ಸಮಯದಲ್ಲಿ ಗಜಾಸುರನಿಗೆ ಗಜಮುಖ ಉಳ್ಳವನಿಂದಾನೇ ಸಂಹಾರ ಆಗ್ಬೇಕು ಅನ್ನೋ ವರ ಇರುತ್ತೆ. ಇದನ್ನ ಸಂಪೂರ್ಣ ಮಾಡಲು ಈ ಹಿಂದಿನ ಎಲ್ಲ ಕಥೆ ನಡೆದಿರುತ್ತೆ. ಷೋಡಶ ಸಿದ್ಧಿಗಳು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಭಕ್ತಿ ಜ್ಞಾನ ವೈರಾಗ್ಯ ವಿಜಯ ವೀರ್ಯ ಆರೋಗ್ಯ ಪುತ್ರ ಪೌತ್ರಾಭಿ ಅಭಿವೃದ್ಧಿ ರಸ್ತು ಅಂತ ಆಶೀರ್ವಾದ ಮಾಡ್ತೀವಲ್ಲ, ಹಾಗೇನೆ ಈ ಅಷ್ಟು ಸಿದ್ಧಿಗಳ ಅವಶ್ಯಕತೆ ಒಬ್ಬ ಮನುಷ್ಯನಿಗೆ ಮೂಲಾಧಾರ ಶಕ್ತಿಯಿಂದ ಸಿಗತ್ತೆ. ಇದಕ್ಕೆ ಅಧಿಪತಿ ಮೂಲ ದೇವತೆ ಅಂತಾನು ಗಣಪತಿಗೆ ಹೇಳ್ತೀವಿ. ಓಂ ಗಂ ಗಣಪತಿಯೇ ನಮಃ ಅಂದಾಗ ಇದು ಈ ಚಕ್ರ ಉದ್ದೀಪನವಾಗತ್ತೆ ಅಂತ ಸಹ ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಮೂಲಾಧಾರ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಿದ್ದಷ್ಟು ಅವನ ದೈಹಿಕ ಆರೋಗ್ಯ ಮಾನಸಿಕ ಸಾಮರ್ಥ್ಯಗಳು ಹೆಚ್ಚಾಗಿರುತ್ತೆ. ಇದು ಸಕಲ ಜನಗಳಿಗೂ ಸಿಗಲಿ ಅಂತ, ಗಣಪತಿಯ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥಿಸುತ್ತೆ.